ರೀಸೆಂಟಾಗಿ ನಾನು ಸನಿಯರ್ ಸಂತೆಯಿಂದ ಸುಬ್ರಹ್ಮಣ್ಯ ತನಕ ಬಸ್ಸಲ್ಲಿ ಹೋಗಿದ್ದೆ ಆಯಿತಾ. ಈ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಯಾಕೆಂತ ಹೇಳಿದ್ರೆ ನಾವು ಬಿಸ್ಲೆ ಘಾಟ್ ಮೇಲೇ ಹೋಗಬೇಕಾಗುತ್ತೆ. ಸೊ ಈ ಘಾಟ್ ಸೆಕ್ಷನ್ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಮ್ಮ ಬಸ್ ಡ್ರೈವರ್ಸ್ ಇದ್ದಾರಲ್ಲ, KSRTC ಎಕ್ಸ್ಪ್ರೆಸ್ಸಲ್ಲಿ KSRTC ಬಸ್ ಡ್ರೈವರ್ಸ್ ಮಂಕೀಸಿಗೆಲ್ಲ ಫೀಡ್ ಮಾಡೋ ವ್ಯೂ ಸಿಗುತ್ತೆ. ಅದೇ ಥರ ನಮ್ಮ KSRTC ಬಸ್ ಡ್ರೈವರ್ಸ್ ಇದ್ದಾರಲ್ವ, ಇವರೆಲ್ಲ ಮಂಕಿಗೆ ಫೀಡ್ ಮಾಡ್ತಾರೆ ಆಯಿತಾ. ಈ ಆನ್ ದ ವೇಲಿ ಹೋಗೋ ತುಂಬ ಮಂಕಿ ಸಿಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸನಿಯರ್ ಸಂತೆಯಿಂದ ಬರುವಾಗ ಇವರ ಹಣ್ಣು ಎಲ್ಲ ತೊಗೊಂಬಂದಿರ್ತಾರೆ. ಸೊ ವೇಸ್ಟ್ ಆಗಿರೋ ಹಣ್ಣೆಲ್ಲ ತಂದುಬಿಟ್ಟು ಮಂಕಿಸಿ ಫೀಡ್ ಮಾಡ್ತಾರೆ. ಸೊ ಇದು ಬಂದುಬಿಟ್ಟು ಡೈಲಿ ಇದೇ ಥರ ಪ್ರೊಸೆಸ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಈ ಮಂಕೀಸ್ ಕೂಡ ಇದಕ್ಕೇನೆ ವೇಟ್ ಮಾಡ್ತಾ ಇರುತ್ತೆ. ಸೊ ಇವರೊಂದು ಹಾರ್ನ್ ಹಾಕಿದ ಕೂಡಲೇ ಮಂಕೀಸಲ್ಲಿ ಎಷ್ಟು ಚೆನ್ನಾಗಿ ಗುಂಡು ಬರುತ್ತೆ ನೋಡಿ. ಸೊ ಇದು ಮಂಕೀಸಿಗೆ ಅಭ್ಯಾಸ ಆಗೋಗಿದೆ. ಆ್ಯಂಡ್ ಇದೇ ಥರ ನಿಮಗೆ ವ್ಯೂ ಇದೆ ಅಲ್ವಾ, ಲಾಸ್ಟ್ ತನಕ ನೋಡೋಕ್ಕೆ ಸಿಗುತ್ತೆ. ಇಲ್ಲೊಂದು ಗಡಿ ಚಾಮುಂಡಿ ಟೆಂಪಲ್ ಅಂತಿದೆ, ಅಲ್ಲಿ ತನಕ ನಿಮಗೆ ಇದೇ ಥರ ವ್ಯೂಸ್ ಕೂಡ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಅದರ ಮಿಡ್ಲಲ್ಲಿ ಬಂದುಬಿಟ್ಟು ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ರೈನಿ ಸೀಸನಲ್ಲಿ ನೀವೇನಾದರೂ ವಿಸಿಟ್ ಮಾಡ್ತೀರ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಬೈಕಲ್ಲಿ ಬನ್ನಿ, ಬಸ್ಸಲ್ಲಿ ಬಂದರೆ ನಿಮಗೆ ಅಷ್ಟೊಂದು ವ್ಯೂ ಸಿಗೋದಿಲ್ಲ. ಬೈಕಲ್ಲಿ ಬಂದುಬಿಟ್ರೆ ನಿಮಗೆ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಕೊಂಡು ವ್ಯೂ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಸೊ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಇವಾಗ ನಾವು ರೀಚ್ ಆಗ್ತಿದ್ದೀವಲ್ಲ, ಇದು ನಮ್ಮ ಬಿಸ್ಲೆ ಘಾಟಿನ ಬ್ರಿಡ್ಜ್ ಆಯಿತಾ. ಸೊ ಇದು ಬಂದುಬಿಟ್ಟು ಬ್ರಿಟಿಷರ ಕಾಲದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಬ್ರಿಡ್ಜ್. ಸೊ ಇದು ತುಂಬ ಹಳೆದಾಗಿರೋದು. ಆ್ಯಂಡ್ ಇಲ್ಲಿಂದ ವ್ಯೂ ನೋಡಿ ತುಂಬ ಆಸಮ್ ಆಗಿದ್ದಿಲ್ಲ. ಇಲ್ಲಿ ಸ್ವಲ್ಪ ನೀರಿರಬೇಕು, ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವೇನಾದರೂ ಈ ಥರ ಬೇಸಿಗೆಯಲ್ಲಿ ಬರ್ತೀರ ಅಂದರೆ, ನಿಮಗೆ ಇಲ್ಲಿ ಸ್ವಲ್ಪ ನೀರಿದ್ದರೆ ನೀರಲ್ಲಿ ಬಂದು ಆಟ ಆಡಿ ಆನಂತರ ನಮಗೆ ಸುಬ್ರಹ್ಮಣ್ಯ ಇದಾಗ್ಬೋದು. ಸೊ ಅದು ನಮ್ಮ ಓನ್ ಗಾಡೀಲಿ ಬಂದರೆ, ಈ ಥರ ಬಸ್ಸಲ್ಲಿ ಬಂದರೆ ಅವ್ರು ನಿಲ್ಲಿಸೋದಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿಂದ ವ್ಯೂ ಇದೆಯಲ್ವ, ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ಈ ವೇಲಿ ಬರ್ತೀರ ಅಂದರೆ ನೀವು ಫ್ರೂಟ್ಸ್ ಕ್ಯಾರಿ ಮಾಡ್ಕೊಂಬನ್ನಿ, ಯಾಕಂದರೆ ಈ ಮಂಕೀಸ್ ಎಲ್ಲ ರೋಡ್ ಸೈಡಲ್ಲಿ ಇದಕ್ಕೋಸ್ಕರನೇ ವೇಟ್ ಮಾಡ್ತಾನೆ ಇರುತ್ತೆ. ಯಾಕಂದರೆ ಈ ಮಂಕೀಸ್ ಎಲ್ಲ ಫಾರೆಸ್ಟ್ ಮಂಕೀಸ್ ಎಲ್ಲ, ಬಿಕಾಸ್ ಇದು ಎಲ್ಲಿಂದ ತಂದು ಬಿಟ್ಟಿರೋಂಥ ಮಂಕೀಸ್ ಅಂದರೆ ಈ ಮೈಸೂರು ಚಾಮುಂಡಿ ಹಿಲ್ಸ್ ಇಲ್ಲ ಯಾವುದಾದ್ರೂ ಟೆಂಪಲ್ ಹತ್ರದಿಂದ ಹಿಡಿದು ತೊಗೊಂಡೋಗಿರೋ ಬಿಟ್ಟಿರೋಂಥ ಮಂಕೀಸ್. ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರೆಸ್ಟಲ್ಲಿ ಹೋಗಿ ಯಾವ ಥರ ಫುಡ್ ನಾವು ಹಂಟ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅದು ಪ್ರಾಬ್ಲಮ್, ಬಿಕಾಸ್ ಇವ್ರು ನಾವು ಏನಾಗ್ತೀವಿ ಅದಕ್ಕೆ ಮಾತ್ರ ವೇಟ್ ಮಾಡ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವೇನಾದರೂ ಫುಡ್ ತರ್ತೀರ ಅಂತ ಹೇಳಿದ್ರೆ ಕ್ಯಾರಿ ಮಾಡಿ ತಗೋಬೇನೆ. ಆ್ಯಂಡ್ ಇವಾಗ ನಾವು ನೋಡ್ತೀರಿ ಇಲ್ಲಿದೆಯಲ್ವ, ಇದು ಆ್ಯಕ್ಚುಲಿ ಕುಮಾರ ಪರ್ವತ ನಾವು ಟ್ರೆಕ್ಕಿಂಗ್ ಏನು ಮಾಡ್ತೀವಿ ಅದರದ್ದು ಟಾಪ್ ಆಯಿತಾ ಇದು. ಇವಾಗ ಬಂದುಬಿಟ್ಟು ಬಸ್ಸನ್ನು ಗಡಿ ಚಾಮುಂಡಿ ಟೆಂಪಲ್ ಹತ್ರ ನಿಲ್ಲಿಸಿದ್ದಾರೆ ಆಯಿತಾ. ಸೊ ಇಲ್ಲಿ ಬಂದು 10-15 ನಿಮಿಷ ಬಸ್ಸನ್ನು ನಿಲ್ಲಿಸ್ತಾರೆ. ಆ್ಯಂಡ್ ನಾನು ಬಂದಿರೋ ಬಸ್ ಕೂಡ ಇಲ್ಲೇ ಇದೆ. ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ.